ಎಲ್ಲರಿಗೂ ನಮಸ್ಕಾರ. ಈ ವಿಡಿಯೋದಲ್ಲಿ 2019ರಲ್ಲಿ ನಡೆದ GPSTR ಪ್ರಶ್ನೆ ಪತ್ರಿಕೆಯ ಗಣಿತ ಹಾಗೂ ವಿಜ್ಞಾನ ಸೆಕ್ಷನ್ನಿನ MCQ ಪ್ರಶ್ನೆಗಳನ್ನು ಡಿಸ್ಕಸ್ ಮಾಡುತ್ತಾ ಇದ್ದೇವೆ. ಈಗಾಗಲೇ ಸೈನ್ಸ್ ಸೆಕ್ಷನ್ನನ್ನು ಮೊದಲನೇ ಪಾಠದಲ್ಲಿ ಡಿಸ್ಕಸ್ ಮಾಡಿ ಆಗಿದೆ. ಹೀಗಾಗಿ ಈ ಪಾಠದಲ್ಲಿ ಮ್ಯಾಥ್ಸ್ ಸೆಕ್ಷನ್ನನ್ನು ಡಿಸ್ಕಸ್ ಮಾಡಲಿದ್ದೇವೆ. 27th ಕ್ವಶನ್ ಈ ರೀತಿ ಇದೆ. ದ ಲೀಸ್ಟ್ ನಂಬರ್ ಟು ಬಿ ಸಬ್ಟ್ರಾಕ್ಟೆಡ್ ಫ್ರಮ್ 1234 ಟು ಗೆಟ್ ಅ ಪರ್ಫೆಕ್ಟ್ ಸ್ಕ್ವೇರ್ ಈಸ್ ಆಪ್ಷನ್ಸ್ 78 16 9 10. ಓಕೆ, 1234 ಈ ನಂಬರಿಗೆ ಇನ್ಯಾವುದೇ ಲೀಸ್ಟ್ ನಂಬರಿಂದ ಸಬ್ಟ್ರಾಕ್ಟ್ ಮಾಡಿದಾಗ ನಮಗೆ ಪರ್ಫೆಕ್ಟ್ ಸ್ಕ್ವೇರ್ ಸಿಗಬೇಕು. ಸೊ ಈ ಮೆಥಡನ್ನು ಸಾಲ್ವ್ ಮಾಡಲಿಕ್ಕೆ ನಾವು ಸ್ಪೆಷಲ್ ಟೈಪ್ ಆಫ್ ಡಿವಿಷನನ್ನು ಯೂಸ್ ಮಾಡ್ತೇವೆ. ಸೊ ಯೂಶ್ವಲಿ ದಿಸ್ ಡಿವಿಷನ್ ಮೆಥಡನ್ನು ಸ್ಕ್ವೇರ್ ರೂಟನ್ನು ಫೈಂಡ್ ಔಟ್ ಮಾಡಲಿಕ್ಕೆ ಯೂಸ್ ಮಾಡ್ತೇವೆ ನಾವು. ಸೊ 1234 ಇದನ್ನು ರೈಟ್ ಹ್ಯಾಂಡ್ ಸೈಡಿಂದ ಆ್ಯಡೆಡ್ ನಂಬರ್ ಅಂತ ಗ್ರೂಪ್ ಮಾಡ್ತಾ ಬರಬೇಕು. ಆವಾಗ 34 ಒಂದು ಗ್ರೂಪ್ ಆಗುತ್ತೆ, 12 ಒಂದು ಗ್ರೂಪ್ ಆಗುತ್ತೆ. ನಂತರ ಯೂಶ್ವಲಿ ಡಿವಿಷನನ್ನು ಮಾಡಿದಾಗ ನಮಗೆ ನಾನು ಇಲ್ಲಿ ಆಲ್ರೆಡಿ ಮಾಡಿದ್ದೇನೆ, ಸೊ 9 ರಿಮೈಂಡರ್ ಸಿಗುತ್ತೆ. ಈ 9ನ್ನು 1234ಗೆ ಸಬ್ಟ್ರಾಕ್ಟ್ ಮಾಡಿದಾಗ 1225 ಸಿಗುತ್ತೆ ನಮಗೆ. ಸೊ ಇದು 35 ಸ್ಕ್ವೇರ್ ಮಾಡಿದಾಗ ಸಿಗೋ ಆನ್ಸರ್ ನಮಗೆ. ಸೊ ವಿಚ್ ಇಸ್ ದ ಪರ್ಫೆಕ್ಟ್ ಸ್ಕ್ವೇರ್? ಸೊ ಆಪ್ಷನ್ 39 ಈಸ್ ದ ರೈಟ್ ಆನ್ಸರ್. 28th ಕ್ವಶನ್. ಅ ಮ್ಯಾನ್ ಸ್ಪೆಂಡ್ಸ್ 78% ಆಫ್ ಇಸ್ ಮಂತ್ಲಿ ಇನ್ಕಮ್ ಆ್ಯಂಡ್ ಸೇವ್ಸ್ ರುಪಿ 1100. ಇಸ್ ಮಂತ್ಲಿ ಇನ್ಕಮ್ ಈಸ್ ಆಪ್ಷನ್ಸ್ ರುಪಿ 3900, 4000, 5000, 6000. ಓಕೆ, ಕ್ವಶನಲ್ಲಿ ಏನು ಕೇಳಿದ್ದಾರೆ ಅಂದರೆ ಒಬ್ಬ ಮನುಷ್ಯ 78% ಮಂತ್ಲಿ ಇನ್ಕಮನ್ನು ಸ್ಪೆಂಡ್ ಮಾಡ್ತಾನೆ, ಹಾಗೆ ರುಪಿ 1100 ಸೇವ್ ಮಾಡ್ತಾನೆ. ಸೊ 100% ಅನ್ನು ಮಂತ್ಲಿ ಇನ್ಕಮ್ ಅಂತ ಕನ್ಸಿಡರ್ ಮಾಡಿದರೆ ಅದರಲ್ಲಿ 78% ಸ್ಪೆಂಡ್ ಮಾಡ್ತಾನೆ ಅಂದರೆ 22% ಸೇವ್ ಮಾಡ್ತಾನೆ ಅಂತ ಆಯಿತು. ಸೊ 22% ಆಫ್ ಇಸ್ ಮಂತ್ಲಿ ಇನ್ಕಮನ್ನು ಸೇವ್ ಮಾಡ್ತಾನೆ, ವಿಚ್ ಇಸ್ ಈಕ್ವಲ್ ಟು 1100. ಸೊ ನಾವು ಎಕ್ಸನ್ನು ಮಂತ್ಲಿ ಇನ್ಕಮ್ ಅಂತ ಕನ್ಸಿಡರ್ ಮಾಡಿದರೆ, ಸೊ ವಿ ಕ್ಯಾನ್ ರೈಟ್ 22/100 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 1100. ಸೊ ಎಕ್ಸ್ ಈಸ್ ಈಕ್ವಲ್ ಟು 1100/22/100 ಸಿಗುತ್ತೆ ನಮಗೆ. ಸೊ ಇದನ್ನು ಸಾಲ್ವ್ ಮಾಡಿದಾಗ 5000 ಆನ್ಸರ್ ಸಿಗುತ್ತೆ. ಸೊ ಆ ಮನುಷ್ಯನ ಮಂತ್ಲಿ ಇನ್ಕಮ್ ಈಸ್ ಈಕ್ವಲ್ ಟು ರುಪಿ 5000. ದಟ್ ಈಸ್ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. 29th ಕ್ವಶನ್ ಈ ರೀತಿ ಇದೆ. ದ ವ್ಯಾಲ್ಯೂ ಆಫ್ ಎನ್ ವೆನ್ ಎನ್ ಪಿ 4 ಈಸ್ ಟು ಎನ್ ಮೈನಸ್ 1 ಪಿ 4 ಈಸ್ ಈಕ್ವಲ್ ಟು 5:3 ಈಸ್ ಆಪ್ಷನ್ಸ್ 10, 12, 14, 8. ಓಕೆ, ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್ಸ್. ಓಕೆ, ಎನ್ ಪಿ 4 ಈಸ್ ಟು ಎನ್ ಮೈನಸ್ 1 ಪಿ 4 ಈಸ್ ಈಕ್ವಲ್ ಟು 5:3. ಇದರಲ್ಲಿ ನಾವು ಎನ್ನನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಎನ್ ಪಿ ಆರ್ ಫಾರ್ಮುಲಾ ನಮಗೆ ಗೊತ್ತಿದೆ. ಎನ್ ಪಿ ಆರ್ ಈಸ್ ಈಕ್ವಲ್ ಟು ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ ಆರ್ ಫ್ಯಾಕ್ಟೋರಿಯಲ್. ಓಕೆ, ಕೊಟ್ಟಿರೋ ಇಕ್ವೇಷನ್ಗೂ ಕೂಡ ಇದನ್ನೇ ಅಪ್ಲೈ ಮಾಡಿದರೆ ಈ ರೀತಿ ಆಗುತ್ತೆ. ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ 4 ಫ್ಯಾಕ್ಟೋರಿಯಲ್ ಈಸ್ ಟು ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ 1 ಮೈನಸ್ 4 ಫ್ಯಾಕ್ಟೋರಿಯಲ್, ವಿಚ್ ಈಸ್ ಈಕ್ವಲ್ ಟು 5:3. ಇವಾಗ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಬೇಕು. ನೆಕ್ಸ್ಟ್ ಈ ರೀತಿ ಆಗುತ್ತೆ, ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ 4 ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ 5 ಫ್ಯಾಕ್ಟೋರಿಯಲ್, ವಿಚ್ ಈಸ್ ಈಕ್ವಲ್ ಟು 5/3. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ ಎನ್ ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ 4 ಫ್ಯಾಕ್ಟೋರಿಯಲ್ ಇಂಟು ಎನ್ ಮೈನಸ್ 5 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಆಗುತ್ತೆ. ನೆಕ್ಸ್ಟ್ ಎನ್ ಫ್ಯಾಕ್ಟೋರಿಯಲನ್ನು ಎನ್ ಇಂಟು ಎನ್ ಮೈನಸ್ 1 ಫ್ಯಾಕ್ಟೋರಿಯಲ್ ಅಂತಲೂ ಬರೀಬೋದು. ಸೊ ಇನ್ ಡಿನೋಮಿನೇಟರಲ್ಲೂ ಕೂಡ ಎನ್ ಮೈನಸ್ 4 ಇಂಟು ಎನ್ ಮೈನಸ್ 5 ಫ್ಯಾಕ್ಟೋರಿಯಲ್ ಅಂತ ಬರೆದಿದ್ದೇವೆ. ಸೊ ದಟ್ ಅಲ್ಲಿ ಕ್ಯಾನ್ಸಲ್ ಆಗುತ್ತೆ ಈಕ್ವಲ್ ಟರ್ಮ್ಸ್. ಸೊ ಈ ರೀತಿ ಸಿಂಪ್ಲಿಫೈ ಮಾಡಿದಾಗ ನಮಗೆ ಎನ್ ಡಿವೈಡೆಡ್ ಬೈ ಎನ್ ಮೈನಸ್ 4 ಈಸ್ ಈಕ್ವಲ್ ಟು 5/3 ಅಂತ ಬರುತ್ತೆ. ಇದನ್ನು ಹೀಗೆ ಸಿಂಪ್ಲಿಫೈ ಮಾಡ್ತಾ ಹೋದಾಗ ನಮಗೆ ಎನ್ ಈಸ್ ಈಕ್ವಲ್ ಟು 10 ಅಂತ ಬರುತ್ತೆ. ಸೊ ಆಪ್ಷನ್ 1 10 ಇಸ್ ದ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ದ ಮೀನ್ ಆಫ್ 5 ನಂಬರ್ಸ್ ಈಸ್ 18. ಇಫ್ 1 ನಂಬರ್ ಈಸ್ ಎಕ್ಸ್ಕ್ಲೂಡೆಡ್ ದೆನ್ ದರ್ ಮೀನ್ ವಿಲ್ ಬಿಕಮ್ 16. ದ ಎಕ್ಸ್ಕ್ಲೂಡೆಡ್ ನಂಬರ್ ಈಸ್ ಆಪ್ಷನ್ಸ್ 24, 26, 30, 63. ಓಕೆ, ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್ಸ್. ಓಕೆ, ಇಟ್ ಇಸ್ ಗಿವನ್ ದ್ಯಾಟ್ ಮೀನ್ ಆಫ್ 5 ನಂಬರ್ಸ್ ಈಸ್ 18. ಓಕೆ, ದೆನ್ ವೆನ್ 1 ನಂಬರ್ಸ್ ಈಸ್ ಎಕ್ಸ್ಕ್ಲೂಡೆಡ್ ದೆನ್ ಮೀನ್ ಆಫ್ 4 ನಂಬರ್ಸ್ ಈಸ್ ಈಕ್ವಲ್ ಟು 16. ಓಕೆ, 5 ನಂಬರಿನ ಮೀನನ್ನು ಕನ್ಸಿಡರ್ ಮಾಡಿದಾಗ 18 ಬರುತ್ತೆ, ಅದರಲ್ಲಿ 1 ನಂಬರನ್ನು ಎಕ್ಸ್ಕ್ಲೂಡ್ ಮಾಡಿದಾಗ ನಮಗೆ 16 ಸಿಗುತ್ತೆ. ಸೊ ಎಕ್ಸನ್ನು ನಾವು ಸಮ್ ಆಫ್ 5 ನಂಬರ್ಸ್ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ
एक्स डिवाइडेड बै पाई इज इक्वल टू 18 आगुत्ते अवाग नमगे सम ऑफ पाई नंबर्स एक्स इज इक्वल टू 90 अंत सिगुत्ते सो इवाग सम ऑफ फोर नंबर्स अन्नु एक्स डैश अंत कन्सिडर माडिद्रे देन एक्स डैश डिवाइडेड बै फोर इज इक्वल टू 16 आगुत्ते देन एक्स डैश इज इक्वल टू 64 आगुत्ते एक्स डैश अंद्रे सम ऑफ फोर नंबर्स इवाग एक्सक्लूडेड नंबर अन्नु ಪಾಯಿಂಟ್ ಔಟ್ ಮಾಡಬೇಕಿದ್ರೆ ನಾವು ಸಮ್ ಆಫ್ ಫೈವ್ ನಂಬರ್ಸ್ ಮೈನಸ್ ಸಮ್ ಆಫ್ ಫೋರ್ ನಂಬರ್ಸ್ ಅಂತ ಮಾಡಬೇಕಾಗುತ್ತೆ ಅವಾಗ ಎಕ್ಸ್ ಮೈನಸ್ ಎಕ್ಸ್ ಡ್ಯಾಶ್ ಆಗುತ್ತೆ ವಿಚ್ ಇಸ್ ಈಕ್ವಲ್ ಟು 90 ಮೈನಸ್ 64 ವಿಚ್ ಇಸ್ ಈಕ್ವಲ್ ಟು 26 ಸೊ ಆಪ್ಷನ್ ಟು 26 ಇಸ್ ದ ರೈಟ್ ಆನ್ಸರ್ 31st ಕ್ವಶನ್ ಈ ರೀತಿ ಇದೆ ವೆನ್ 4m ಪ್ಲಸ್ 3n ಡಿವೈಡೆಡ್ ಬೈ 4m ಮೈನಸ್ 3n ಇಸ್ ಈಕ್ವಲ್ ಟು 7/4 ದೆನ್ ದ ವ್ಯಾಲ್ಯೂ ಆಫ್ m ಬೈ n ಈಸ್ ಆಪ್ಷನ್ಸ್ 11/4 13/5 11/6 4/5 ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್ಸ್ ಓಕೆ ಕೊಟ್ಟಿರೋ ಇಕ್ವೇಷನ್ ಈ ರೀತಿ ಇದೆ 4m ಪ್ಲಸ್ 3n ಡಿವೈಡೆಡ್ ಬೈ 4m ಮೈನಸ್ 3n ಈಕ್ವಲ್ ಟು 7/4 ಇದರಲ್ಲಿ m ಡಿವೈಡ್ ಬೈ n ಅನ್ನು ಕ್ಯಾಲ್ಕುಲೇಟ್ ಮಾಡಬೇಕು ಸೊ ನಾವು ಕ್ರಾಸ್ ಮಲ್ಟಿಪ್ಲೈ ಮಾಡ್ತಾ ಇದ್ದಾವೆ ಇವಾಗ ಸೊ ವಿ ವಿಲ್ ಗೆಟ್ 16m ಪ್ಲಸ್ 12n ವಿಚ್ ಇಸ್ ಈಕ್ವಲ್ ಟು 28m ಮೈನಸ್ 21n ಇದನ್ನು ಹೀಗೆ ಸಾಲ್ವ್ ಮಾಡ್ತಾ ಹೋದವಾಗ 33n ಇಸ್ ಈಕ್ವಲ್ ಟು 12m ಅಂತ ಸಿಗುತ್ತೆ ಸೊ m ಬೈ n ಮಾಡಿದವಾಗ 33/12 ಸಿಗುತ್ತೆ ವಿಚ್ ಇಸ್ ಈಕ್ವಲ್ ಟು 11/4 ಸೊ ಆಪ್ಷನ್ 1 11/4 ಇಸ್ ದ ರೈಟ್ ಆನ್ಸರ್ ಸೊ ಲೆಟ್ಸ್ 32nd ಕ್ವಶನ್ ಟೂ ನಂಬರ್ಸ್ ಆರ್ ಇನ್ ದ ರೇಷಿಯೋ 3:4 ದರ್ ಎಲ್ ಸಿಎಮ್ ಈಸ್ 84 ದೆನ್ ದ ಟೂ ನಂಬರ್ಸ್ ಆರ್ ಆಪ್ಷನ್ಸ್ 49:21 49:7 21:28 21:25 ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್ ಹಿಯರ್ ಟೂ ನಂಬರ್ಸ್ ಆರ್ ಗಿವನ್ ಆ್ಯಂಡ್ ದೇ ಆರ್ ಇನ್ ದ ರೇಷಿಯೋ 3:4 3:4 ರೇಷಿಯೋದಲ್ಲಿದೆ ಆ್ಯಂಡ್ ಅದರ ಎಲ್ ಸಿ ಎಮ್ 84 ಆಗಿದೆ ಸೊ ಇವಾಗ ನಾವು ಆ ನಂಬರ್ಸನ್ನು 3x ಮತ್ತು 4x ಅಂತ ಕನ್ಸಿಡರ್ ಮಾಡ್ತೇವೆ ಹಾಗೆ 3x ಮತ್ತು 4x ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಿದವಾಗ ನಮಗೆ ಎಕ್ಸ್ 3 ಮತ್ತು 4 ಸಿಗುತ್ತೆ ಸೊ ಎಲ್ ಸಿ ಎಮ್ ಆಫ್ 3x ಮತ್ತು 4x ನಮಗೆ 12x ಅಂತ ಸಿಗುತ್ತೆ ಆದರೆ ಎಲ್ ಸಿ ಎಮ್ ಆಲ್ರೆಡಿ ಕೊಟ್ಟಿದ್ದಾರೆ ಆ ಟೂ ನಂಬರ್ಸಿನ ಎಲ್ ಸಿ ಎಮ್ 84 ಅಂತ ಆಲ್ರೆಡಿ ಕೊಟ್ಟಿದ್ದಾರೆ ಸೊ 12x ಈಸ್ ಈಕ್ವಲ್ ಟು 84 ಅಂತ ಸಿಗುತ್ತೆ ನಮಗೆ ದೆನ್ ಎಕ್ಸ್ ಈಸ್ ಈಕ್ವಲ್ ಟು 84 ಡಿವೈಡ್ ಬೈ 12 ಮಾಡಿದವಾಗ 7 ಅಂತ ಆನ್ಸರ್ ಸಿಗುತ್ತೆ ಇವಾಗ ಟೂ ನಂಬರ್ಸಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದವಾಗ 3x ಈಸ್ ಈಕ್ವಲ್ ಟು 3:7 ವಿಚ್ ಇಸ್ ಈಕ್ವಲ್ ಟು 21 ಅದೇ ರೀತಿ 4x ಈಸ್ ಈಕ್ವಲ್ ಟು 4:7 ವಿಚ್ ಇಸ್ ಈಕ್ವಲ್ ಟು 28 ಸೊ ದರ್ಬೋದ ನಂಬರ್ಸ್ ಆರ್ 21 and 28 ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್ ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್ ಓಕೆ ಗಿವನ್ ಎಕ್ಸ್ ಪ್ಲಸ್ ವೈ ದಿ ಹೋಲ್ ಕ್ಯೂಬ್ ಮೈನಸ್ ಎಕ್ಸ್ ಮೈನಸ್ ವೈ ದಿ ಹೋಲ್ ಕ್ಯೂಬ್ ಮೈನಸ್ 6y ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ ವೈ ಕ್ಯೂಬ್ ದೆನ್ ದ ವ್ಯಾಲ್ಯೂ ಆಫ್ ಕೆ ಈಸ್ ಆಪ್ಷನ್ಸ್ 1, 2, 4 and 8 ಓಕೆ ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್ ಹಿಯರ್ ಇಟ್ ಈಸ್ ಗಿವನ್ ದ್ಯಾಟ್ ಎಕ್ಸ್ ಪ್ಲಸ್ ವೈ ದಿ ಹೋಲ್ ಕ್ಯೂಬ್ ಮೈನಸ್ ಎಕ್ಸ್ ಮೈನಸ್ ವೈ ದಿ ಹೋಲ್ ಕ್ಯೂಬ್ ಮೈನಸ್ 6y ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ ವೈ ಕ್ಯೂಬ್ ಇದರಲ್ಲಿ ಕೆನ ಫೈಂಡ್ ಔಟ್ ಮಾಡಬೇಕು ಸೊ ನಮಗೆ ಫಾರ್ಮುಲಾ ಗೊತ್ತಿದೆ ಎಕ್ಸ್ ಪ್ಲಸ್ ವೈ ದಿ ಹೋಲ್ ಕ್ಯೂಬ್ ಫಾರ್ಮುಲಾ ಗೊತ್ತಿದೆ ಅದೇ ರೀತಿ ಎಕ್ಸ್ ಮೈನಸ್ ವೈ ಹೋಲ್ ಕ್ಯೂಬ್ ಫಾರ್ಮುಲನ್ನು ಗೊತ್ತಿದೆ ಇದನ್ನು ಎಕ್ಸ್ಪ್ಯಾಂಡ್ ಮಾಡಿದರೆ ಆಯಿತು ನೆಕ್ಸ್ಟ್ ಇದೇ ರೀತಿ ಸಾಲ್ವ್ ಮಾಡ್ತಾ ಹೋದವಾಗ ನಮಗೆ ಕೆ ಇಸ್ ಈಕ್ವಲ್ ಟು 8 ಅಂತ ಆನ್ಸರ್ ಸಿಗುತ್ತೆ ಸೊ ಆಪ್ಷನ್ 4 8 ಇಸ್ ದ ರೈಟ್ ಆನ್ಸರ್ ಥರ್ಟಿಫೋರ್ತ್ ಕ್ವಶನ್ ಈ ರೀತಿ ಇದೆ ದ ನಂಬರ್ ದಟ್ ಸ್ಯಾಟಿಸ್ಫೈಸ್ ದ ಸ್ಟೇಟ್ಮೆಂಟ್ ದ ಸಮ್ ಆಫ್ ಅ ನಂಬರ್ ಆ್ಯಂಡ್ ಟ್ವೈಸ್ ಇಟ್ಸ್ ಸ್ಕ್ವೇರ್ ಈಸ್ 105 ಈಸ್ ಆಪ್ಷನ್ಸ್ 6-7, 7-6 ಸೊ ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್ ಇಟ್ ಈಸ್ ಗಿವನ್ ದಟ್ ದ ಸಮ್ ಆಫ್ ಅ ನಂಬರ್ ಆ ನಂಬರನ್ನು ಎಕ್ಸ್ ಅಂತ ಕನ್ಸಿಡರ್ ಮಾಡಿದರೆ ದ ಸಮ್ ಆಫ್ ದ ನಂಬರ್ ಆ್ಯಂಡ್ ಟ್ವೈಸ್ ಇಟ್ಸ್ ಸ್ಕ್ವೇರ್ ಸೊ ಎಕ್ಸ್ ಪ್ಲಸ್ 2 ಟೈಮ್ಸ್ ದಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 105 ಅಂತ ಬರಿಬೋದು ನಾವು ಸೊ ಎಕ್ಸ್ ಪ್ಲಸ್ 2x ಸ್ಕ್ವೇರ್ ಇಸ್ ಈಕ್ವಲ್ ಟು 105 ಇದನ್ನು ರಿಅರೇಂಜ್ ಮಾಡಿದವಾಗ 2x ಸ್ಕ್ವೇರ್ ಪ್ಲಸ್ ಎಕ್ಸ್ ಇಸ್ ಮೈನಸ್ 105 ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ ಇದನ್ನು ಸ್ಪ್ಲಿಟ್ ಮಾಡಿದವಾಗ 2x ಸ್ಕ್ವೇರ್ ಪ್ಲಸ್ 15x ಮೈನಸ್ 14x ಮೈನಸ್ 105 ಇಸ್ ಈಕ್ವಲ್ ಟು 0 ಅಂತ ಬರುತ್ತೆ ಇದನ್ನು ಹೀಗೆ ಸಿಂಪ್ಲಿಫೈ ಮಾಡ್ತಾ ಹೋದವಾಗ ನಮಗೆ ಎಕ್ಸ್ ಇಸ್ ಈಕ್ವಲ್ ಟು ಮೈನಸ್ 7 ಪಾಯಿಂಟ್ ಸಿಗುತ್ತೆ ಆರ್ ಎಕ್ಸ್ ಇಸ್ ಈಕ್ವಲ್ ಟು 7 ಸೊ ಆಪ್ಷನ್ಸಲ್ಲಿ ಕೊಟ್ಟಿರೋ ಪ್ರಕಾರ ಆಪ್ಷನ್ 3 7 ಇಸ್ ದ ರೈಟ್ ಆನ್ಸರ್ ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್ 35th ಕ್ವಶನ್ ಇಫ್ ಎಕ್ಸ್ ಇಸ್ ಈಕ್ವಲ್ ಟು ಎ ವೈ ಇಸ್ ಈಕ್ವಲ್ ಟು ಬಿ ಆರ್ ದ ಸೊಲ್ಯೂಷನ್ಸ್ ಆಫ್ ಇಕ್ವೇಷನ್ಸ್ ಎಕ್ಸ್ ಮೈನಸ್ ವೈ ಇಸ್ ಈಕ್ವಲ್ ಟು 2 ಆ್ಯಂಡ್ ಎಕ್ಸ್ ಪ್ಲಸ್ ವೈ ಇಸ್ ಈಕ್ವಲ್ ಟು 4 ದೆನ್ ದ ವ್ಯಾಲ್ಯೂಸ್ ಆಫ್
A and B are respectively options 3 and 5, 5 and 3, 3 and 1, minus 1 and minus 3. Let's move on to solution. It is given that x minus y is equal to 2 and x plus y is equal to 4 are the two equations anta kodidare. Adhe riti illi x is equal to a ante, adhe riti y is equal to b. So illi substitute madidavaga namage a minus b is equal to 2 anta sigutte. Adhe riti a plus b is equal to 4 anta sigutte. ಇದು ಈ ಇಕ್ವೇಷನ್ 1 ಮತ್ತು 2 ಅನ್ನು ಆ್ಯಡ್ ಮಾಡಿದಾಗ ನಮಗೆ 2a ಎ ಇಸ್ ಈಕ್ವಲ್ ಟು 6 ಅಂತ ಸಿಗುತ್ತೆ. ಸೊ ಎ ವಿಲ್ ಬಿ ಈಕ್ವಲ್ ಟು 3. ಇದನ್ನು ಇಕ್ವೇಷನ್ 2ದಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದಾಗ 3 ಪ್ಲಸ್ ಬಿ ಇಸ್ ಈಕ್ವಲ್ ಟು 4 ಬರುತ್ತೆ. ಅದೇ ರೀತಿ ಬಿ ಇಸ್ ಈಕ್ವಲ್ ಟು 1 ಅಂತ ಬರಿಬೋದು. ಸೊ ದೆನ್ ಆಪ್ಷನ್ 3, 3 ಮತ್ತು 1 ಇಸ್ ದ ರೈಟ್ ಆನ್ಸರ್. 36 ಕ್ವಶನ್ ಈ ರೀತಿ ಇದೆ. ವೆನ್ ಎ ಪ್ಲಸ್ ಬಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 9 ಆ್ಯಂಡ್ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಇಸ್ ಈಕ್ವಲ್ ಟು 26, then the value of a square plus b square plus c square is option 27, 20, 10 and 29. Okay, let's move on to solution. Okay, a plus b plus c is equal to 9 anta kodidare. Ade riti a b plus b c plus c is equal to 26 anta kodidare. A square plus b square plus c square anna find out madbeku. We know the formula a plus b plus c the whole square is equal to a square plus b square plus c square plus 2ab plus 2bc plus 2ca. ಓಕೆ, ಇದನ್ನು ರಿಅರೇಂಜ್ ಮಾಡಿದರೆ ಎ ಪ್ಲಸ್ ಬಿ ಪ್ಲಸ್ ಸಿ ದಿ ಹೋಲ್ ಸ್ಕ್ವೇರ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಅನ್ನು ಕಾಮನ್ ತೊಗೊಂಡು ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಅಂತ ಬರಿಬೋದು. ಇವಾಗ ಕೊಟ್ಟಿರೋ ಟರ್ಮ್ಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದಾಗ ಎ ಪ್ಲಸ್ ಬಿ ಪ್ಲಸ್ ಸಿ ದಿ ಹೋಲ್ ಸ್ಕ್ವೇರ್ ಪ್ಲೇಸಲ್ಲಿ 9 ಸ್ಕ್ವೇರ್ ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 2 ಇಂಟು 26 ಆಗುತ್ತೆ. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ 81 ಇಸ್ ಈಕ್ವಲ್ ಟು ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಪ್ಲಸ್ 52 ಆಗುತ್ತೆ. ಇವಾಗ ರಿಅರೇಂಜ್ ಮಾಡಿದಾಗ ಎ ಸ್ಕ್ವೇರ್ ಪ್ಲಸ್ ಬಿ ಸ್ಕ್ವೇರ್ ಪ್ಲಸ್ ಸಿ ಸ್ಕ್ವೇರ್ ಇಸ್ ಈಕ್ವಲ್ ಟು 81 ಮೈನಸ್ 52, ವಿಚ್ ಇಸ್ ಈಕ್ವಲ್ ಟು 29. ಸೊ ಆಪ್ಷನ್ 4, 29 ಇಸ್ ದಿ ರೈಟ್ ಆನ್ಸರ್. ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. 37th ಕ್ವಶನ್. ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ, ಕಾಟ್ ಬಿ ಇಸ್ ಈಕ್ವಲ್ ಟು 3/4, ದೆನ್ ಸೈನ್ ಎ ಈಸ್ ಈಕ್ವಲ್ ಟು ಆಪ್ಷನ್ಸ್ 1/4, 1/3, 1/2, 3/5. ಸೊ ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್. ಓಕೆ, ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ, ಅದೇ ರೀತಿ ಕಾಟ್ ಬಿ ಇಸ್ ಈಕ್ವಲ್ ಟು 3/4 ಅಂತ ಕೊಟ್ಟಿದ್ದಾರೆ. ಸೈನ್ ಎ ಅದನ್ನು ಕ್ಯಾಲ್ಕುಲೇಟ್ ಮಾಡಬೇಕು. ನಮ್ಗೆ ಗೊತ್ತಿರೋ ಹಾಗೆ ಕಾಟ್ ಬಿ ಇಸ್ ಈಕ್ವಲ್ ಟು ಅಜಸೆಂಟ್ ಸೈಡ್ ಡಿವೈಡೆಡ್ ಬೈ ಅಪೋಸಿಟ್ ಸೈಡ್, ವಿಚ್ ಇಸ್ ಈಕ್ವಲ್ ಟು 3/4 ಅಂತ ಕೊಟ್ಟಿದ್ದಾರೆ. ಒಂದು ರೈಟ್ ಆ್ಯಂಗಲ್ ಟ್ರಯಾಂಗಲನ್ನು ಡ್ರಾ ಮಾಡಿ ಆ್ಯಂಗಲ್ ಬಿಯನ್ನು ಮೆನ್ಷನ್ ಮಾಡಿ ಕಾಟ್ ಬಿಯನ್ನು ಬರೆದ್ರೆ ಆಪೋಸಿಟ್ ಸೈಡಲ್ಲಿ 4 ಅಂತ ಬರುತ್ತೆ, ಅದೇ ಅಜಸೆಂಟ್ ಸೈಡಲ್ಲಿ 3 ಅಂತ ಬರುತ್ತೆ. ಪೈಥಾಗರಸ್ ಥಿಯರಮ್ ಅಪ್ಲೈ ಮಾಡಿ ಇನ್ನೊಂದು ಸೈಡನ್ನು ನಾವು ಕ್ಯಾಲ್ಕುಲೇಟ್ ಮಾಡ್ಬೋದು, ವಿಚ್ ಇಸ್ 5. ದೆನ್ ಏನು ಕೊಟ್ಟಿದ್ದಾರೆ ಅಂದರೆ ಎ ಪ್ಲಸ್ ಬಿ ಇಸ್ ಈಕ್ವಲ್ ಟು 90 ಡಿಗ್ರಿ ಅಂತ ಕೊಟ್ಟಿದ್ದಾರೆ. ಸೊ ಎ ವಿಲ್ ಬಿ ಈಕ್ವಲ್ ಟು 90 ಡಿಗ್ರಿ ಮೈನಸ್ ಬಿ. ಇಲ್ಲಿ ಸೈನನ್ನು ಅಪ್ಲೈ ಮಾಡಿದರೆ ಸೈನ್ ಎ ಇಸ್ ಈಕ್ವಲ್ ಟು ಸೈನ್ ಆಫ್ 90 ಡಿಗ್ರಿ ಮೈನಸ್ ಬಿ ಆಗುತ್ತೆ. ಸೊ ಸೈನ್ ಎ ಇಸ್ ಈಕ್ವಲ್ ಟು ಕಾಸ್ ಬಿ, ಸೈನ್ ಆಫ್ 90 ಡಿಗ್ರಿ ಮೈನಸ್ ಬಿ ಇಸ್ ಈಕ್ವಲ್ ಟು ಕಾಸ್ ಬಿ. ಆ ಕಾರಣದಿಂದ ಇಲ್ಲಿ ಕಾಸ್ ಬಿ ಆಗುತ್ತೆ. ಸೊ ಕಾಸ್ ಬಿ ಇಸ್ ಈಕ್ವಲ್ ಟು ಅಜಸೆಂಟ್ ಡಿವೈಡೆಡ್ ಬೈ ಕಾಸ್ ಬಿ ಇಸ್ ಈಕ್ವಲ್ ಟು ಅಜಸೆಂಟ್ ಸೈಡ್ ಡಿವೈಡ್ ಬೈ ಹೈಪೋಟನಸ್ ಸೈಡ್, ವಿಚ್ ಇಸ್ ಈಕ್ವಲ್ ಟು 3/5. ಸೊ ಸೈನ್ ಎ ಇಸ್ ಈಕ್ವಲ್ ಟು 3/5 ಅಂತ ಬರಿಬೋದು. ಸೊ ಆಪ್ಷನ್ 4, 3/5 ಇಸ್ ದ ರೈಟ್ ಆನ್ಸರ್. 38th ಕ್ವಶನ್. ದ ರೇಷಿಯೋ ಇನ್ ವಿಚ್ ದ ಆಕ್ಸಿಸ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ 3.6 ಆ್ಯಂಡ್ 12.-3 ಈಸ್ ಆಪ್ಷನ್ಸ್ 2:3, 1:2, 2:1, 1:-2. ಸೊ ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್. ಲೆಟ್ ಅಸ್ ಅಸ್ಯೂಮ್ ದಟ್ ಎಕ್ಸ್ ಆಕ್ಸಿಸ್ ಡಿವೈಡ್ಸ್ ದ ಲೈನ್ ಸೆಗ್ಮೆಂಟ್ ಜಾಯ್ನಿಂಗ್ 3.6 ಆ್ಯಂಡ್ 12.-3 ಇನ್ ದ ರೇಷಿಯೋ m:n. ಓಕೆ, m:n ರೇಷಿಯೋದಲ್ಲಿ ಡಿವೈಡ್ ಮಾಡುತ್ತೆ ಅಂತ ಕನ್ಸಿಡರ್ ಮಾಡ್ತೇವೆ. ಸೊ ಪಾಯಿಂಟ್ ಪಿ ಲೈಸ್ ಆನ್ ಎಕ್ಸ್ ಆಕ್ಸಿಸ್ ಆ್ಯಂಡ್ ಇಟ್ಸ್ ಆರ್ಡಿನೇಟ್. ಆರ್ಡಿನೇಟ್ ಅಂದರೆ ವೈ ಆಕ್ಸಿಸ್, ಇಟ್ ಈಸ್ 0. ವೈ ಆಕ್ಸಿಸ್ ಇಸ್ 0. ಸೊ ವಿ ಕ್ಯಾನ್ ರೈಟ್ ವೈ ಇಸ್ ಈಕ್ವಲ್ ಟು my2 ಪ್ಲಸ್ ny1 ಡಿವೈಡೆಡ್ ಬೈ m+n. ಸೊ ವೈ ಇಸ್ 0, ವಿಚ್ ಇಸ್ ಈಕ್ವಲ್ ಟು ಎಮ್ ಇಂಟು ಸಬ್ಸ್ಟಿಟ್ಯೂಟ್ ಮಾಡ್ತಾ ಇದ್ದೇವೆ ವ್ಯಾಲ್ಯೂಸನ್ನು, ಎಮ್ ಇಂಟು -3 ಪ್ಲಸ್ n:6 ಡಿವೈಡೆಡ್ ಬೈ m+n. ಓಕೆ, ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದಾಗ -3m+6n ಇಸ್ ಈಕ್ವಲ್ ಟು 0 ಆಗುತ್ತೆ. 6n ಇಸ್ ಈಕ್ವಲ್ ಟು 3m ಆಗುತ್ತೆ. m ಡಿವೈಡೆಡ್ ಬೈ n ಇಸ್ ಈಕ್ವಲ್ ಟು 6/3, ವಿಚ್ ಇಸ್ ಈಕ್ವಲ್ ಟು 2/1. ಸೊ ಇಟ್ ಇಸ್ ಡಿವೈಡ್ಸ್ ದ ಇನ್ ದ ರೇಷಿಯೋ 2:1. ಸೊ ಆಪ್ಷನ್ 1, 2:1 ಇಸ್ ದ ರೈಟ್ ಆನ್ಸರ್. ಸೊ ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. 39th ಕ್ವಶನ್. ಇನ್ ಫಿಗರ್
AP, AQ and BC are tangents to a circle. If AB is equal to 5 cm, AC is equal to 6 cm and BC is equal to 4 cm, then the length of AP is options 15 cm, 10 cm, 9 cm, 7.5 cm. So let's move on to solutions. Okay, illi AB is equal to 5 cm anta kodidare, ade riti AC is equal to 6 cm anta kodidare, ade riti BC is equal to 4 cm anta kodidare. So we have to calculate AP. Okay, illi diagram anna nodidre namage en gothagutte andre AP matte AQ A point inda maadiro tangents. So we know that length of two tangents drawn from an external point to a circle are equal. Okay, external point inda ಯಾವ್ದಾದ್ರು ಟ್ಯಾಂಜೆಂಟ್ಸ್ ಡ್ರಾ ಮಾಡಿದರೆ ಅದು ಈಕ್ವಲ್ ಆಗಿರುತ್ತೆ. ಇಲ್ಲಿ ಎಯನ್ನು ಎಕ್ಸ್ಟರ್ನಲ್ ಪಾಯಿಂಟಿಂದ ಕನ್ಸಿಡರ್ ಮಾಡಿದರೆ ಪಿ ಮತ್ತು ಕ್ಯೂದಲ್ಲಿ ಟ್ಯಾಂಜೆಂಟ್ಸನ್ನು ಡ್ರಾ ಮಾಡಿದ್ದಾವೆ. ಸೊ ಎ ಪಿ ಈಸ್ ಈಕ್ವಲ್ ಟು ಎ ಕ್ಯೂ ಆಗಬೇಕು. ಅದೇ ರೀತಿ ನಾವಿಲ್ಲಿ ಪಾಯಿಂಟ್ ಬಿಯನ್ನು ಕನ್ಸಿಡರ್ ಮಾಡಿದರೆ ಅದು ಕೂಡ ಟ್ಯಾಂಜೆಂಟ್ ಆಗಿರುತ್ತೆ. ಬಿ ಪಿ ಒಂದು ಟ್ಯಾಂಜೆಂಟ್ ಆಗಿರುತ್ತೆ, ಅದೇ ರೀತಿ ಬಿ ಎಸ್ಸಿಂದ ಪಾಸ್ ಆಗಿರೋ ಬಿ ಸಿ ಕೂಡ ಒಂದು ಟ್ಯಾಂಜೆಂಟ್ ಆಗಿರುತ್ತೆ. ಸೊ ಬಿ ಪಿ ಈಸ್ ಈಕ್ವಲ್ ಟು ಬಿ ಎಸ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು. ಅದೇ ರೀತಿ ಇಲ್ಲೂ ಕೂಡ ಸಿ ಕ್ಯೂ ಈಸ್ ಈಕ್ವಲ್ ಟು ಸಿ ಎಸ್ ಅಂತ ಕನ್ಸಿಡರ್ ಮಾಡ್ಬೋದು. ಯಾಕಂದರೆ ಸಿ ಒಂದು ಎಕ್ಸ್ಟರ್ನಲ್ ಪಾಯಿಂಟು, ಸಿದಿಂದ ನಾವು ಟ್ಯಾಂಜೆಂಟ್ಸನ್ನು ಡ್ರಾ ಮಾಡ್ತಾ ಇದ್ದೇವೆ. ಸೊ ಓಕೆ, ಎ ಪಿ ಈಸ್ ಈಕ್ವಲ್ ಟು ಎ ಕ್ಯೂ ಆಯಿತು, ಅದೇ ರೀತಿ ಬಿ ಪಿ ಈಸ್ ಈಕ್ವಲ್ ಟು ಬಿ ಎಸ್ ಆಯಿತು, ಅದೇ ರೀತಿ ಸಿ ಕ್ಯೂ ಈಸ್ ಈಕ್ವಲ್ ಟು ಸಿ ಎಸ್. ಸೊ ಏನು ಕೊಟ್ಟಿದ್ದಾರೆ ನಮಗೆ, ಎ ಬಿ ವ್ಯಾಲ್ಯೂ ಕೊಟ್ಟಿದ್ದಾರೆ, ಎ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ ಮತ್ತು ಬಿ ಸಿ ವ್ಯಾಲ್ಯೂ ಕೊಟ್ಟಿದ್ದಾರೆ. ಇದನ್ನು ಆ್ಯಡ್ ಮಾಡಿದರೆ ಎ ಬಿ ಪ್ಲಸ್ ಬಿ ಸಿ ಪ್ಲಸ್ ಸಿ ಎ ಈಸ್ ಈಕ್ವಲ್ ಟು 5 ಪ್ಲಸ್ 4 ಪ್ಲಸ್ 6 ವಿಚ್ ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಆಗುತ್ತೆ. ಇದನ್ನು ಎ ಬಿ ಪ್ಲಸ್ ಬಿ ಸಿ ಪ್ಲೇಸಲ್ಲಿ ಬಿ ಎಸ್ ಪ್ಲಸ್ ಎಸ್ ಸಿ ಅಂತ ಬರಿಬೋದು. ಬಿ ಸಿ ಪ್ಲೇಸಲ್ಲಿ ಬಿ ಎಸ್ ಪ್ಲಸ್ ಎಸ್ ಸಿ, ಓಕೆ, ಪ್ಲಸ್ ಎ ಸಿ ವಿಚ್ ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಆಯಿತು. ಸೊ ಎ ಬಿ ಪ್ಲಸ್ ಬಿ ಎಸ್ ಈಸ್ ಈಕ್ವಲ್ ಟು ಬಿ ಪಿ ಅಂತ ಕೊಟ್ಟಿದ್ದಾರೆ. ಓಕೆ, ಬಿ ಎಸ್ ಪ್ಲೇಸಲ್ಲಿ ಬಿ ಪಿನ ಹಾಕಿದ್ದೇವೆ, ಅದೇ ರೀತಿ ಸಿ ಎಸ್ ಪ್ಲೇಸಲ್ಲಿ ಸಿ ಕ್ಯೂನ ಹಾಕಿದ್ದೇವೆ. ಪ್ಲಸ್ ಎ ಸಿ ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್, ಬಟ್ ಎ ಬಿ ಪ್ಲಸ್ ಬಿ ಪಿ ಈಸ್ ಈಕ್ವಲ್ ಟು ಎ ಪಿ. ಡಯಾಗ್ರಾಮ್ ನೋಡಿದ್ರೆ ಗೊತ್ತಾಗುತ್ತೆ ಎ ಬಿ ಪ್ಲಸ್ ಬಿ ಪಿ ಈಸ್ ಈಕ್ವಲ್ ಟು ಎ ಪಿ ಅಂತ ಬರಿಬೋದು. ಅದೇ ರೀತಿ ಎ ಸಿ ಪ್ಲಸ್ ಸಿ ಕ್ಯೂ ಈಸ್ ಈಕ್ವಲ್ ಟು ಎ ಕ್ಯೂ ಅಂತ ಬರಿಬೋದು. ಸೊ ಎ ಪಿ ಪ್ಲಸ್ ಎ ಕ್ಯೂ ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್. ಬಟ್ ವಿ ನೋ ದಟ್ ಬೋತ್ ಎ ಪಿ ಆ್ಯಂಡ್ ಎ ಕ್ಯೂ ಆರ್ ಟ್ಯಾಂಜೆಂಟ್ಸ್ ವಿಚ್ ಆರ್ ಈಕ್ವಲ್. ಸೊ 2 ಎ ಪಿ ಈಸ್ ಈಕ್ವಲ್ ಟು 15 ಸೆಂಟಿಮೀಟರ್ ಅಂತ ಬರಿಬೋದು. ಸೊ ಎ ಪಿ ಈಸ್ ಈಕ್ವಲ್ ಟು 7.5 ಸೆಂಟಿಮೀಟರ್. ಸೊ ಆಪ್ಷನ್ 4 7.5 ಸೆಂಟಿಮೀಟರ್ ಇಸ್ ದ ರೈಟ್ ಆನ್ಸರ್. ಪಾರ್ಟಿತ್ ಕ್ವಶನ್, ದ ಬೈಸೆಕ್ಟರ್ಸ್ ಆಫ್ ಎನಿ ಟೂ ಅಜಸೆಂಟ್ ಆ್ಯಂಗಲ್ಸ್ ಆಫ್ ಅ ಪ್ಯಾರಲಲೋಗ್ರಾಮ್ ಇಂಟರ್ಸೆಕ್ಟ್ ಎಟ್ ಆಪ್ಷನ್ಸ್ 30 ಡಿಗ್ರಿ, 60 ಡಿಗ್ರಿ, 90 ಡಿಗ್ರಿ ಆ್ಯಂಡ್ 100 ಡಿಗ್ರಿ. ಸೊ ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್ಸ್. ದ ಬೈಸೆಕ್ಟರ್ಸ್ ಆಫ್ ಎನಿ ಟೂ ಅಜಸೆಂಟ್ ಆ್ಯಂಗಲ್ಸ್ ಆಫ್ ಅ ಪ್ಯಾರಲಲೋಗ್ರಾಮ್ ಇಂಟರ್ಸೆಕ್ಟ್ ಎಟ್ 90 ಡಿಗ್ರಿ. ಇದನ್ನು ಡೈರೆಕ್ಟಾಗಿ ಬರೀಬೋದು. ಸೊ ಒಂದು ವೇಳೆ ಯಾವ ರೀತಿ ಬಂದಿದೆ ಅಂತ ಪ್ರೂಫ್ ಬೇಕಿದ್ದರೆ ನೀವು ಜಸ್ಟ್ ವಿಡಿಯೋ ಪಾಸ್ ಮಾಡಿ ನೋಡ್ಬೋದು. ಸ್ಟೆಪ್ಸನ್ನು ಬರೆದಿದ್ದೇನೆ ಇಲ್ಲಿ, ಅದನ್ನು ಗ್ಲಾನ್ಸ್ ಮಾಡ್ಬೋದು. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವಶನ್. ಓಕೆ, 41th ಕ್ವಶನ್, ಇನ್ ದ ಫಿಗರ್ ಎಮ್ ಎನ್ ಈಸ್ ಪ್ಯಾರಲಲ್ ಟು ಕ್ಯೂ ಆರ್, ಏರಿಯಾ ಆಫ್ ಟ್ರಯಾಂಗಲ್ ಪಿ ಕ್ಯೂ ಆರ್ ಡಿವೈಡೆಡ್ ಬೈ ಏರಿಯಾ ಆಫ್ ಟ್ರಯಾಂಗಲ್ ಪಿ ಎಮ್ ಎನ್ ಈಸ್ ಈಕ್ವಲ್ ಟು. ಓಕೆ, ಆಪ್ಷನ್ಸ್ ಕೊಟ್ಟಿದ್ದಾರೆ, ಕ್ಯೂ ಆರ್ ಡಿವೈಡೆಡ್ ಬೈ ಎಮ್ ಎನ್, ಪಿ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಎಮ್ ಸ್ಕ್ವೇರ್, ಪಿ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಆರ್ ಸ್ಕ್ವೇರ್, ಎಮ್ ಎನ್ ಸ್ಕ್ವೇರ್ ಡಿವೈಡೆಡ್ ಬೈ ಕ್ಯೂ ಆರ್ ಸ್ಕ್ವೇರ್. ಓಕೆ, ನಮ್ಗೆ ಗೊತ್ತಿರೋ ಹಾಗೆ ಏರಿಯಾ ಆಫ್ ರೇಷಿಯೋ ಆಫ್ ಏರಿಯಾ ಆಫ್ ಟ್ರಯಾಂಗಲ್ ಈಸ್ ಈಕ್ವಲ್ ಟು ದ ರೇಷಿಯೋ ಆಫ್ ದ ಸ್ಕ್ವೇರ್ಸ್ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್. ಓಕೆ, ಇಲ್ಲಿ ಏರಿಯಾ ಆಫ್ ಪಿ ಕ್ಯೂ ಆರ್ ಡಿವೈಡೆಡ್ ಬೈ ಏರಿಯಾ ಆಫ್ ಪಿ ಎಮ್ ಎನ್ ಅಂತ ಕೊಟ್ಟಿದ್ದಾರೆ. ಟೂ ಟ್ರಯಾಂಗಲನ್ನು ನಾವು ಅಬ್ಸರ್ವ್ ಮಾಡ್ಬೋದು. ಇಲ್ಲಿ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದರೆ ಆ್ಯಂಗಲ್ ಪಿ ಕ್ಯೂ ಆರ್ಗೆ ಆಪ್ಷನ್ನಲ್ಲಿ ಕೊಟ್ಟಿರೋ ಪ್ರಕಾರ ಪಿ ಕ್ಯೂ ಆರ್ಗೆ ಪಿ ಕ್ಯೂ ಕರೆಸ್ಪಾಂಡ್ ಆಗಿದೆ, ಅದೇ ರೀತಿ ಪಿ ಎಮ್ ಎನ್ಗೆ ಪಿ ಎಮ್ ಕರೆಸ್ಪಾಂಡ್ ಆಗಿದೆ. ಸೊ ಸ್ಕ್ವೇರ್ಸ್ ಆಫ್ ದ ಕರೆಸ್ಪಾಂಡಿಂಗ್ ಸೈಡ್ಸ್ ಅಂದರೆ ಪಿ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಎಮ್ ಸ್ಕ್ವೇರ್ ಅಂತ ಬರಿಬೋದು. ಸೊ ಆಪ್ಷನ್ 2 ಇಸ್ ದ ರೈಟ್ ಆನ್ಸರ್, ಪಿ ಕ್ಯೂ ಸ್ಕ್ವೇರ್ ಡಿವೈಡೆಡ್ ಬೈ ಪಿ ಎಮ್ ಸ್ಕ್ವೇರ್. 42nd ಕ್ವಶನ್ ಈ ರೀತಿ ಇದೆ, ಇಫ್ ದ ಔಟರ್ ರೇಡಿಯಾ ಆಫ್ ದ ಎಂಡ್ಸ್ ಆಫ್ ಅ ಬಕೆಟ್ ಆರ್ 5 ಸೆಂಟಿಮೀಟರ್ ಆ್ಯಂಡ್ 15 ಸೆಂಟಿಮೀಟರ್ ಆ್ಯಂಡ್ ಇಟ್ ಈಸ್ 24 ಸೆಂಟಿಮೀಟರ್ ಹೈ, ದೆನ್ ಇಟ್ಸ್ ಔಟರ್ ಸರ್ಫೇಸ್ ಏರಿಯಾ ಈಸ್ ಆಪ್ಷನ್ಸ್ 1805.3 ಸೆಂಟಿಮೀಟರ್ ಸ್ಕ್ವೇರ್, 2025.3 ಸೆಂಟಿಮೀಟರ್ ಸ್ಕ್ವೇರ್,
1711.3 सेंटीमीटर स्क्वायर, 2360 सेंटीमीटर स्क्वायर. ओके, लेट्स मूव ऑन टू सॉल्यूशन. ओके, बकेट इज इन द शेप ऑफ अ प्रश्नम. सो इली बकेटन रफ्ली ड्रा ಮಾಡಿದ್ದೇನೆ. सो इली अपर सर्फेस ಏನಿದೆ ಅಲ್ಲಿನ ರೇಡಿಯಸ್ 15 ಸೆಂಟಿಮೀಟರ್ ಆಗಿದೆ, ಅದೇ ಲೋವರ್ ಸರ್ಫೇಸ್ ಏನಿದೆ ಅದರ ರೇಡಿಯಸ್ 5 ಸೆಂಟಿಮೀಟರ್ ಆಗಿದೆ. ಓಕೆ, ಮತ್ತೆ ಬಕೆಟಿನ ಹೈಟ್ 24 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ವಿ ಹ್ಯಾವ್ ಟು ಫೈಂಡ್ ಔಟ್ ಔಟರ್ ಸರ್ಫೇಸ್ ಏರಿಯಾ ಆಫ್ ದ ಬಕೆಟ್. ಔಟರ್ ಸರ್ಫೇಸ್ ಏರಿಯಾ ಅಂದರೆ ಕರ್ವ್ಡ್ ಸರ್ಫೇಸ್ ಏರಿಯಾ ಆಫ್ ದ ಬಕೆಟ್ ಒಂದು ಕವರ್ ಆಗಿರುತ್ತೆ, ಮತ್ತು ಏರಿಯಾ ಆಫ್ ದ ಬೇಸ್ ಕೂಡ ಬರುತ್ತೆ. ಸೊ ಔಟರ್ ಸರ್ಫೇಸ್ ಏರಿಯಾ ಈಸ್ ಈಕ್ವಲ್ ಟು ಸಿ ಎಸ್ ಎ ಆಫ್ ಬಕೆಟ್ ಪ್ಲಸ್ ಏರಿಯಾ ಆಫ್ ದ ಬೇಸ್. ಸೊ ಸಿ ಎಸ್ ಎ ಆಫ್ ಬಕೆಟ್ಗೆ ಫಾರ್ಮುಲಾ ಏನಿದೆ ಅಂದರೆ ಫೈ ಇಂಟು ಆರ್ ಒನ್ ಪ್ಲಸ್ ಆರ್ ಟು ಇಂಟು ಎಲ್ ಪ್ಲಸ್ ಏರಿಯಾ ಆಫ್ ದ ಬೇಸ್ಗೆ ಫಾರ್ಮುಲಾ ಫೈ ಆರ್ ಟು ಸ್ಕ್ವೇರ್, ಫೈ ಆರ್ ಟು ಸ್ಕ್ವೇರ್. ಓಕೆ, ದೆನ್ ಇಲ್ಲಿ ಎಲ್ ಅಂದರೆ ಸ್ಲ್ಯಾಂಟ್ ಹೈಟ್ ಅಂತ ಕರಿತೇವೆ. ಸ್ಲ್ಯಾಂಟ್ ಹೈಟ್ಗೆ ಫಾರ್ಮುಲಾ ಎಲ್ ಈಸ್ ಈಕ್ವಲ್ ಟು ರೂಟ್ ಆಫ್ ಎಚ್ ಸ್ಕ್ವೇರ್ ಪ್ಲಸ್ ಆರ್ ಒನ್ ಮೈನಸ್ ಆರ್ ಟು ದಿ ಹೋಲ್ ಸ್ಕ್ವೇರ್. ಸೊ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದರೆ ರೆಸ್ಪೆಕ್ಟಿವ್ ಟರ್ಮ್ಸನ್ನು ಈ ರೀತಿ ಬರುತ್ತೆ, ಎಲ್ ಈಸ್ ಈಕ್ವಲ್ ಟು ರೂಟ್ ಆಫ್ 676 ಬರುತ್ತೆ, ವಿಚ್ ಈಸ್ ಈಕ್ವಲ್ ಟು 26. ಎಲ್ ಈಸ್ ಈಕ್ವಲ್ ಟು 26 ಅಂತ ಬರುತ್ತೆ. ಈ ಎಲ್ ವ್ಯಾಲ್ಯೂನ ಇಕ್ವೇಷನ್ ಒನ್ನಿಗೆ ಸಬ್ಸ್ಟಿಟ್ಯೂಟ್ ಮಾಡಿದರೆ ಈ ರೀತಿ ಬರುತ್ತೆ, 22/7 ಇಂಟು 15+5 ಇಂಟು 26 ಪ್ಲಸ್ 22/7 ಇಂಟು 5 ಸ್ಕ್ವೇರ್. ಓಕೆ, ದೆನ್ ಇದನ್ನೇ ಸಾಲ್ವ್ ಮಾಡ್ತಾ ಹೋದಾಗ ನಮಗೆ ಫಸ್ಟ್ ಟರ್ಮ್ ಅಂದರೆ ಸಿ ಎಸ್ ಎ ಆಫ್ ದ ಪ್ರಶ್ನಮ್ ಈ ರೀತಿ ಬರುತ್ತೆ, 1634.28 ಅಂತ ಬರುತ್ತೆ. ಅದೇ ರೀತಿ ಏರಿಯಾ ಆಫ್ ದ ಬೇಸ್ 78.5257 ಬರುತ್ತೆ. ಇದನ್ನು ಆ್ಯಡ್ ಮಾಡಿದರೆ ನಿಯರ್ಲಿ 1712.85 ಅಂತ ಬರುತ್ತೆ. ನಮ್ಮ ಆಪ್ಷನಲ್ಲಿ ಇದಕ್ಕೆ ನಿಯರೆಸ್ಟ್ ವ್ಯಾಲ್ಯೂ ಅಂದರೆ 1711.3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಇದೆ. ಸೊ ಆಪ್ಷನ್ 3 ಇಸ್ ದ ರೈಟ್ ಆನ್ಸರ್. ಓಕೆ, ಲೆಟ್ಸ್ ಮೂವ್ ಆನ್ ಟು ನೆಕ್ಸ್ಟ್ ಕ್ವೆಶನ್. ಓಕೆ, 43rd ಕ್ವೆಶನ್ ಈ ರೀತಿ ಇದೆ, ದ ವ್ಯಾಲ್ಯೂ ಆಫ್ ಸ್ಕ್ವೇರ್ ರೂಟ್ ಆಫ್ 48 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 32 ಹೋಲ್ ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 27 ಪ್ಲಸ್ ಸ್ಕ್ವೇರ್ ರೂಟ್ ಆಫ್ 18 ಈಸ್. ಆಪ್ಷನ್ಸ್ 3, 4/3, 3/4, 4 ಅಂತ ಇದೆ. ಸೊ ಲೆಟ್ಸ್ ಮೂವ್ ಆನ್ ಟು ಸೊಲ್ಯೂಷನ್ಸ್. ಓಕೆ, ಇವಾಗ ಪ್ರತಿಯೊಂದು ಟರ್ಮಿನ ಫ್ಯಾಕ್ಟರ್ಸನ್ನು ಫೈಂಡ್ ಔಟ್ ಮಾಡಿ ಅದರ ಸ್ಕ್ವೇರ್ ರೂಟನ್ನು ಮಾಡಿದರೆ ಈ ರೀತಿ ಬರುತ್ತೆ. ಸೊ ರೂಟ್ ಆಫ್ 48 ಅಂದರೆ ರೂಟ್ ಆಫ್ 16 × 3 ಅಂತ ಬರಿಬೋದು, ಅದೇ ರೀತಿ ರೂಟ್ ಆಫ್ 32 ಅಂದರೆ ರೂಟ್ ಆಫ್ 16 × 2 ಅಂತ ಬರಿಬೋದು. ಡಿನೋಮೀಟ್ರಲ್ಲು ಕೂಡ ರೂಟ್ ಆಫ್ 27 ಅಂದರೆ 9 × 3 ಅಂತ ಬರಿಬೋದು, ಅದೇ ರೀತಿ ರೂಟ್ ಆಫ್ 18 9 × 2 ಅಂತ ಬರಿಬೋದು. ನಮಗೆ ಗೊತ್ತಿರೋ ಪ್ರಕಾರ ರೂಟ್ ಆಫ್ 16 ಅಂದರೆ ಪರ್ಫೆಕ್ಟ್ ಸ್ಕ್ವೇರ್ ಅದು, ಸೊ 4√3 ಆಗುತ್ತೆ. ಅದೇ ರೀತಿ ಈ ಕಡೆ ಪ್ಲಸ್ 4√2 ಆಗುತ್ತೆ, ಹೋಲ್ ಡಿವೈಡೆಡ್ ಬೈ 3√3 ಪ್ಲಸ್ 3√2 ಆಗುತ್ತೆ. ಇಲ್ಲಿ 4 ಕಾಮನ್ ತೊಗೋಬೋದು ನ್ಯೂಮರೇಟರ್ಲಿ, ಅದೇ ರೀತಿ ಡಿನಾಮಿನೇಟರ್ಲಿ 3 ಕಾಮನ್ ತೊಗೋಬೋದು. ಈ ಕಾಮನ್ ತೊಗೊಂಡವಾಗ √3 ಪ್ಲಸ್ √2 ಕ್ಯಾನ್ಸಲ್ ಆಗುತ್ತೆ. ಸೊ ವಿ ವಿಲ್ ಗೆಟ್ 4/3. ಸೊ ಆಪ್ಷನ್ 2, 4/3 ಇಸ್ ದ ರೈಟ್ ಆನ್ಸರ್. ಸೊ ನೆಕ್ಸ್ಟ್ ಕ್ವೆಶನಿಗೆ ಹೋಗಬೇಕಂದ್ರೆ ಈ ರೀತಿ ಇದೆ, 44th ಕ್ವೆಶನ್. ಗಿವನ್ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ರೇಸ್ ಟು 1.5 ಇಸ್ ಈಕ್ವಲ್ ಟು 8x ರೇಸ್ ಟು ಮೈನಸ್ 1 ಆ್ಯಂಡ್ ಎಕ್ಸ್ ಈಸ್ ಗ್ರೇಟರ್ ದ್ಯಾನ್ 1, ದೆನ್ ದ ವ್ಯಾಲ್ಯೂ ಆಫ್ ಎಕ್ಸ್ ಈಸ್. ಆಪ್ಷನ್ 16, ಆಪ್ಷನ್ 2, 2√2, ಆಪ್ಷನ್ 3, √2, ಆಪ್ಷನ್ 4, 64. ಸೊ ಲೆಟ್ಸ್ ಮೂವ್ ಟು ಸೊಲ್ಯೂಷನ್. ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ರೇಸ್ ಟು 1.5 ಇಸ್ ಈಕ್ವಲ್ ಟು 8x ರೇಸ್ ಟು ಮೈನಸ್ 1. ಇದರಲ್ಲಿ ನಾವು ಎಕ್ಸನ್ನು ಫೈಂಡ್ ಔಟ್ ಮಾಡಬೇಕು. ಸೊ ಇದನ್ನು ಸಿಂಪ್ಲಿಫೈ ಮಾಡ್ತಾ ಹೋಗಿದ್ರೆ ಇಲ್ಲಿ RHSಲ್ಲಿ ಎಕ್ಸ್ ರೇಸ್ ಟು ಮೈನಸ್ 1 ಇದೆ, ಅದನ್ನು LHSಗೆ ತೊಗೊಂಬಂದರೆ ಎಕ್ಸ್ ಡಿವೈಡೆಡ್ ಬೈ ಎಕ್ಸ್ ರೇಸ್ ಟು 1.5 ಇಂಟು ಎಕ್ಸ್ ರೇಸ್ ಟು ಮೈನಸ್ 1 ಆಗುತ್ತೆ, ವಿಚ್ ಇಸ್ ಈಕ್ವಲ್ ಟು 8. ಇದನ್ನು ನ್ಯೂಮರೇಟರ್ಗೆ ತೊಗೊಂಡೋಗ್ತೇನೆ, ಎಕ್ಸ್ ಇಂಟು ಎಕ್ಸ್ ಆಗುತ್ತೆ ಡಿವೈಡೆಡ್ ಬೈ ಎಕ್ಸ್ ರೇಸ್ ಟು 1.5 ವಿಚ್ ಇಸ್ ಈಕ್ವಲ್ ಟು 8. ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ ಎಕ್ಸ್ ರೇಸ್ ಟು 1.5 ಈಕ್ವಲ್ ಟು 8 ಆಗುತ್ತೆ. ಎಕ್ಸ್ ರೇಸ್ ಟು 0.5 ಈಕ್ವಲ್ ಟು 8 ಆಗುತ್ತೆ. 0.5 ಅಂದರೆ ಎಕ್ಸ್ ರೇಸ್ ಟು 1/2 ಅಂತ ಬರ್ಬೋದು, ವಿಚ್ ಇಸ್ ಈಕ್ವಲ್ ಟು 8. ಎಕ್ಸ್ ರೇಸ್ ಟು 1/2 ಅಂದರೆ ರೂಟ್ ಎಕ್ಸ್ ಅದು, ವಿಚ್ ಇಸ್ ಈಕ್ವಲ್ ಟು 8. ಸೊ ಎಕ್ಸ್ ಇಸ್ ಈಕ್ವಲ್ ಟು 8 ಸ್ಕ್ವೇರ್, ವಿಚ್ ಇಸ್ ಈಕ್ವಲ್ ಟು 64. ಸೊ ಆಪ್ಷನ್ 4, 64 ಇಸ್ ದ ರೈಟ್ ಆನ್ಸರ್. ಓಕೆ, 45th ಕ್ವೆಶನ್ ಈ ರೀತಿ ಇದೆ, ದಿಸ್ ವೆನ್ ಡಯಾಗ್ರಾಮ್ ರಿಪ್ರೆಸೆಂಟ್ಸ್. ವೆನ್ ಡಯಾಗ್ರಾಮ್ ಅಂದು ಕೊಟ್ಟಿದ್ದಾರೆ, 4 ಆಪ್ಷನ್ಸ್ ಇದೆ. ಓಕೆ, ವೆನ್ ಡಯಾಗ್ರಾಮನ್ನು ಅಬ್ಸರ್ವ್ ಮಾಡಿದರೆ ಎ ಯೂನಿಯನ್ ಬಿ ಪಾರ್ಟನ್ನು ಶೇಡ್ ಮಾಡಿಲ್ಲ ಅವರು, ಅದು ಬಿಟ್ಟು ಹೊರಗಡೆ ಪಾರ್ಟನ್ನು ಶೇಡ್ ಮಾಡಿದ್ದಾರೆ.
सो ए यूनियन बी दि होल कॉम्प्लीमेंट अंत कन्सिडर ಮಾಡಬಹುದು ಈ ವೆನ್ ಡಯಾಗ್ರಾಮ್ ಅನ್ನು ನೋಡಿದ್ರೆ ए यूनियन बी दि होल कॉम्प्लीमेंट इज ईक्वल टू ए डैश इंटिग्रेशन बी डैश सो ऑप्शन टू इज द राइट आंसर 46 क्वेश्चन ಈ ರೀತಿ ಇದೆ द नंबर ऑफ रिवॉल्यूशन्स कंप्लीटेड बाय अ कार व्हील ऑफ डायमीटर 80 सेंटीमीटर इन 10 मिनट्स व्हेन द कार ट्रैवलिंग एट अ स्पीड ऑफ 66 किलोमीटर पर हवर इज ऑप्शंस 2375 4375 2400 4525 सो लेट्स मूव ऑन टू सॉल्यूशंस ओके क्वेश्चन डायमीटर ऑफ द व्हील 80 सेंटीमीटर अंत ಕೊಟ್ಟಿದ್ದಾರೆ ಅದೇ ರೀತಿ ಸ್ಪೀಡ್ ಆಫ್ ದ ಕಾರ್ 66 ಕಿಲೋಮೀಟರ್ ಪರ್ ಅವರ್ ಅಂತ ಕೊಟ್ಟಿದ್ದಾರೆ ಟೈಮ್ 10 ಮಿನಿಟ್ಸ್ ಅಂತ ಕೊಟ್ಟಿದ್ದಾರೆ 10 ಮಿನಿಟ್ಸ್ ಅಲ್ಲಿ ಎಷ್ಟು ಡಿಸ್ಟೆನ್ಸ್ ಟ್ರಾವೆಲ್ ಮಾಡುತ್ತೆ ಅಂತ ಸೋ ನಂಬರ್ ಆಫ್ ದ ರಿವಾಲ್ಯೂಷನ್ಸ್ ಅನ್ನು ನಾವು ಕ್ಯಾಲ್ಕುಲೇಟ್ ಮಾಡಬೇಕಾಗಿದೆ ಇದರ ಫಾರ್ಮುಲಾ ಏನಿದೆ ಅಂದರೆ ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಕವರ್ಡ್ ಇನ್ ಒನ್ ರಿವಾಲ್ಯೂಷನ್ ಇದನ್ನು ಪಾಯಿಂಟ್ ಔಟ್ ಮಾಡಿದರೆ ನಮಗೆ ನಂಬರ್ ಆಫ್ ರಿವಾಲ್ಯೂಷನ್ ಸಿಗುತ್ತೆ ಸೋ ಫಸ್ಟು ಟೋಟಲ್ ಡಿಸ್ಟೆನ್ಸನ್ನು ಕ್ಯಾಲ್ಕುಲೇಟ್ ಮಾಡಬೇಕಿದ್ರೆ ಟೋಟಲ್ ಡಿಸ್ಟೆನ್ಸ್ ಇಸ್ ಈಕ್ವಲ್ ಟು ಸ್ಪೀಡ್ ಇಂಟು ಟೈಮ್ ಸ್ಪೀಡ್ ಇಂಟು ಟೈಮ್ ಮಾಡಿದರೆ ಟೋಟಲ್ ಡಿಸ್ಟೆನ್ಸ್ ಸಿಗುತ್ತೆ ಸೊ ಇವಾಗ ನಾವು 66 ಕಿಲೋಮೀಟರ್ ಪರ್ ಅವರ್ ಅಂತ ಇದೆ ಸ್ಪೀಡ್ ಅದೇ ರೀತಿ ಟೈಮ್ 10 ಮಿನಿಟ್ಸ್ ಅಂತ ಇದೆ ನಾವು ಇದನ್ನು ಎಲ್ಲ ಯೂನಿಟ್ಸನ್ನು ಎಸ್ ಐ ಯೂನಿಟ್ಗೆ ಕನೆಕ್ಟ್ ಮಾಡಿದ್ದೇವೆ ಇಲ್ಲಿ ಸೊ 66 ಇಂಟು 1000 ಡಿವೈಡೆಡ್ ಬೈ 36 3600 ಆಗುತ್ತೆ ಇಂಟು 10 ಇಂಟು 60 ಆಗುತ್ತೆ ಇಲ್ಲಿ ಫರ್ದರ್ ಕ್ಯಾಲ್ಕುಲೇಟ್ ಸಿಂಪ್ಲಿಫೈ ಮಾಡಿದವಾಗ ಡಿ ಈಸ್ ಈಕ್ವಲ್ ಟು 11,000 ಮೀಟರ್ ಅಂತ ಬರುತ್ತೆ ಓಕೆ ಟೋಟಲ್ ಡಿಸ್ಟೆನ್ಸ್ ಈಕ್ವಲ್ ಟು 11,000 ಮೀಟರ್ ಸೊ ಇವಾಗ ಡಿಸ್ಟೆನ್ಸ್ ಕವರ್ಡ್ ಇನ್ ಒನ್ ರಿವಾಲ್ಯೂಷನ್ ಬೇಕು ನಮಗೆ ಸೊ ಡಿಸ್ಟೆನ್ಸ್ ಕವರ್ಡ್ ಇನ್ ಒನ್ ರಿವಾಲ್ಯೂಷನ್ ಈಸ್ ಈಕ್ವಲ್ ಟು ಸರ್ಕಂಫರೆನ್ಸ್ ಆಫ್ ದ ವೀಲ್ ಸೊ ಸರ್ಕಂಫರೆನ್ಸ್ ಆಫ್ ದ ವೀಲಿಗೆ ಫಾರ್ಮುಲಾ 2πr 2π ಇಂಟು 40 ಡಯಾಮೀಟರ್ 80 ಅಂತ ಕೊಟ್ಟಿದ್ದಾರೆ ಸೊ ಡಿವೈಡೆಡ್ ಬೈ 2 ಮಾಡಿದರೆ ರೇಡಿಯಸ್ ಸಿಗುತ್ತೆ 40 ಸೊ ವಿಚ್ ಈಸ್ ಈಕ್ವಲ್ ಟು 85 ಸೆಂಟಿಮೀಟರ್ ಸೊ 85 ಇಂಟು 10⁻²⁺ ಮೀಟರ್ ಆಗುತ್ತೆ ಡಿಸ್ಟೆನ್ಸ್ ಕವರ್ಡ್ ಇನ್ ಒನ್ ರಿವಾಲ್ಯೂಷನ್ ಈಸ್ ಈಕ್ವಲ್ ಟು 85 ಇಂಟು 10⁻²⁺ ಮೀಟರ್ ಸೊ ಇವಾಗ ನಂಬರ್ ಆಫ್ ರಿವಾಲ್ಯೂಷನ್ಸ್ ಈಸ್ ಈಕ್ವಲ್ ಟು ಟೋಟಲ್ ಡಿಸ್ಟೆನ್ಸ್ ಡಿವೈಡೆಡ್ ಬೈ ಡಿಸ್ಟೆನ್ಸ್ ಕವರ್ಡ್ ಇನ್ ಒನ್ ರಿವಾಲ್ಯೂಷನ್ ಎರಡು ವ್ಯಾಲ್ಯೂ ಸಿಕ್ಕಿದೆ ಜಸ್ಟ್ ಡಿವೈಡ್ ಮಾಡಿದರೆ ಆಯಿತು 11,000 ಡಿವೈಡೆಡ್ ಬೈ 80 ಇಂಟು 22/7 ಇಂಟು 10⁻²⁺ ಇದನ್ನು ಸಿಂಪ್ಲಿಫೈ ಮಾಡಿದರೆ ನಮಗೆ 4375 ಸಿಗುತ್ತೆ ವಿಚ್ ಈಸ್ ಆಪ್ಷನ್ 4 ಸೊ ಆಪ್ಷನ್ 4 ಇಸ್ ದ ರೈಟ್ ಆನ್ಸರ್ 47th ಕ್ವೆಶನ್ ಮ್ಯಾಥಮೆಟಿಕ್ಸ್ ಇಸ್ ದ ಗೇಟ್ವೇ ಆ್ಯಂಡ್ ಕೀ ಟು ಆಲ್ ಸೈನ್ಸಸ್ ಇಸ್ ಗಿವನ್ ಬೈ ಆಪ್ಷನ್ಸ್ 1 ಕ್ಯಾಂಟ್ ಆಪ್ಷನ್ 2 ಮೇಕಾನ್ ಆಪ್ಷನ್ 3 ಲಿಂಡ್ಸೆ ಆಪ್ಷನ್ 4 ಕಾಮ್ಟೆ ಹಿಯರ್ ಕರೆಕ್ಟ್ ಆನ್ಸರ್ ಇಸ್ ಆಪ್ಷನ್ 2 ಮೇಕಾನ್ ನೆಕ್ಸ್ಟ್ ಕ್ವೆಶನ್ ಆ್ಯನ್ ಇಂಟೆಂಡೆಡ್ ಔಟ್ಕಮ್ ಆಫ್ ಇನ್ಸ್ಟ್ರಕ್ಷನ್ಸ್ ದಟ್ ಹ್ಯಾಸ್ ಬೀನ್ ಸ್ಟೇಟೆಡ್ ಇನ್ ಸ್ಪೆಸಿಫಿಕ್ ಟರ್ಮ್ಸ್ ಇನ್ ಎನ್ಕಾಂಪಸ್ A domain of students' performance is option aim, indicators, learning outcome, instructional objectives. Here the correct answer is option 4, instructional objectives. So next question. The students are asked to investigate health conditions of a sample population by calculating BMI, body mass index, by using survey calculation graph and table. The method employed here is integrated method, project method, discovery method, concept formulation method. Here the correct answer is option 2, project method. Next question. According to Kothari Commission, the teaching of mathematics should be more understanding of basic principles than of mechanical teaching of mathematical options, computations, procedures, concepts, generalization. Here the correct answer is computations, option 1.